ಛೋಟಾ ಮುಂಬೈ ವಾಣಿಜ್ಯ ನಗರಿ ಅಂತ ಹೆಸರಾದ ನಗರ ಛೋಟಾ ಮುಂಬೈ ಕಳೆದ ಕೆಲ ದಿನಗಳ ಹಿಂದೆ ಸಾಕಷ್ಟು ಸುದ್ದಿಯಲ್ಲಿತ್ತು. ಛೋಟಾ ಮುಂಬೈನಲ್ಲಿ ನಡೆದ ಕ್ರೈಮ್ಗಳು ನಗರಕ್ಕೆ ಕುಖ್ಯಾತಿಯನ್ನ ತಂದಿದ್ವು. ಅದರಲ್ಲೂ ಒಂದು ತಿಂಗಳ ಅವಧಿಯಲ್ಲಿ ನಡೆದ ಎರಡು ಕೊಲೆಗಳು ಹುಬ್ಬಳ್ಳಿ ಧಾರವಾಡ ಕಾನೂನು ಸುವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವ ಹಾಗಿತ್ತು. ಒಂದು ತಿಂಗಳ ಅವಧಿಯಲ್ಲಿ ನಡೆದ ಎರಡು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಕೆಲ ಪೊಲೀಸರ ತಲೆದಂಡವೂ ಆಗಿತ್ತು. ಅಲ್ಲದೆ ಪೊಲೀಸ್ ಕಮಿಷನರ್ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗಿಯೇ ಇತ್ತು. ಇದೀಗ ಛೋಟಾ ಮುಂಬೈಗೆ ಹೊಸ ಪೊಲೀಸ್ ಕಮಿಷನರ್ ಬಂದಿದ್ದಾರೆ. ಹೊಸ ಪೊಲೀಸ್ ಕಮಿಷನರ್ಗೆ ಇದೀಗ 108 ಸವಾಲುಗಳು ಎದುರಾಗಿದೆ. ಅಷ್ಟಕ್ಕೂ ಹೊಸ ಕಮಿಷನರ್ಗೆ ಇರೋ ಸವಾಲಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ, ಬನ್ನಿ. ಹುಬ್ಬಳ್ಳಿಯ ಬಿವಿಬಿಯಲ್ಲಿ ನಡೆದ ನೇಹಾ ಕೊಲೆ ಹಾಗೂ ವೀರಾಪುರ ಓಣಿಯಲ್ಲಿ ನಡೆದ ಅಂಜಲಿ ಕೊಲೆ ಸಾಕಷ್ಟು ಸುದ್ದಿ ಮಾಡಿತ್ತು. ಅದರಲ್ಲೂ ಅಂಜಲಿ ಕೊಲೆ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಪ್ರಶ್ನೆ ಮಾಡಿತ್ತು. ಯಾಕಂದ್ರೆ ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿದ್ರೂ ಪೊಲೀಸರು ಅಲರ್ಟ್ ಆಗಿರಲಿಲ್ಲ. ನೇಹಾ ಮಾದರಿಯಲ್ಲೇ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಕೊಟ್ಟರು ಕೂಡ ಅಲರ್ಟ್ ಆಗಿರಲಿಲ್ಲ. ಹೀಗಾಗಿ ಅಂಜಲಿ ಕೊಲೆ ಕೇಸ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ವ್ಯವಸ್ಥೆಯನ್ನ ಅಣುಕು ಮಾಡುವಂತೆ ಇತ್ತು. ಯಾವಾಗ ಪೊಲೀಸರ ವಿರುದ್ಧ ಅಸಮಾಧಾನ ಹೆಚ್ಚಾಯಿತೋ ಸರ್ಕಾರ ಡಿಸಿಪಿಯಿಂದ ಹಿಡಿದು ಪೊಲೀಸ್ ಪೇದೆಯವರೆಗೂ ಒಟ್ಟು 4 ಜನರನ್ನ ಅಮಾನತು ಮಾಡಿತ್ತು. ಈ ವೇಳೆ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ವರ್ಗಾವಣೆಗೆ ಕಾಂಗ್ರೆಸ್ ನಾಯಕರೇ ಆಗ್ರಹ ಮಾಡಿದ್ರು. ನಾನು ಈ ಮೂಲಕ ನಿಮ್ಮಗಳ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದ್ದಾಗ ಎರಡು ಸರಿ ಖಾತ್ರಿಪಡಿಸ್ಕೊಂಡು ಮುಂದುವರಿಯಿರಿ. ಒಂದು, ಅಥವಾ ನಿಮ್ಮ ಮನೇಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅವ್ರನ್ನ ಮುಂದೆ ಇಟ್ಕೊಂಡು ಮಾಡಿ. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಪ್ರಯತ್ನಗಳು ಇಲಾಖೆ ಕಡೆಯಿಂದ ಕೂಡ ಮಾಡಲಾಗುತ್ತೆ. ಇದರಲ್ಲಿ ಸೈಬರ್ ಕೇಸಸ್ಸಲ್ಲಿ ಒಂದು ಇನ್ವೆಸ್ಟಿಗೇಷನ್ ತುಂಬ ಎಲಾಬ್ರೇಟ್ ಇರುತ್ತೆ, ಯಾಕಂದರೆ ಟೆಕ್ನಿಕಲ್ ಇಂಟರ್ವೆನ್ಷನ್ ಜಾಸ್ತಿ ಇರೋದ್ರಿಂದ. ಸೊ ಆದಷ್ಟು ಬೇಗ ಎಲ್ಲ ಪೆಂಡಿಂಗ್ ಕೇಸಸ್ಸನ್ನು ಅಂತಿಮ ವರದಿ ಸಲ್ಲಿಸೋದಿರ್ಬೋದು, ಟ್ರಯಲ್ ಫೆಸಿಲಿಟೇಟ್ ಮಾಡುವಂಥದ್ದಿರ್ಬೋದು, ಎಲ್ಲದರ ಕಡೆ ಕೂಡ ಗಮನ ಕೊಡಿ. ಮತ್ತು ಟ್ರಾಫಿಕ್ ಸಮಸ್ಯೆ ಏನಿದೆ, ದಿಸ್ ಇಸ್ ಒನ್ ಇಶ್ಯೂ ವೇರ್ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದಿ ಪೊಲೀಸ್ ಈಸ್ ಹೈಯೆಸ್ಟ್. ಯಾಕಂದರೆ ನಾನು ಹಿಂದೆ ಕೆಲವು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನು ಒಂದು ಪಾಕೆಟಲ್ಲಿ ಎಫೆಕ್ಟ್ ಆಗುತ್ತೆ. ಕ್ರೈಮ್ ಯಾವುದೋ ಒಂದು ಮರ್ಡರ್ ಇರ್ಬೋದು, ಒಂದು ರಾಬರಿ ಇರ್ಬೋದು, ಒಂದು ಡೆಕಾಯಿಟಿ ಇರ್ಬೋದು, ಅದು ಒಂದು ಪರ್ಟಿಕ್ಯುಲರ್ ಅಲ್ಲಿ ಅಫೆಂಡರ್ ಇರ್ತಾನೆ, ವಿಕ್ಟಿಮ್ ಇರ್ತಾನೆ, ಮತ್ತು ಸ್ವಲ್ಪ ಪಬ್ಲಿಕ್ ಜಾಗಗಳಲ್ಲಾದಾಗ ಪಬ್ಲಿಕಲ್ಲಿ ಒಂದು ಸ್ವಲ್ಪ ಫಿಯರ್ ಆಗುತ್ತೆ. ಸೊ 4 ಪೊಲೀಸ್ ಸ್ಟೇಷನ್ ಇದೆ ಅನ್ನೋದು ನನಗೆ ತಿಳಿದು ಬಂತು. ಇಡೀ ಧಾರವಾಡ ನಗರಕ್ಕೆ ಒಂದು, ಆಮೇಲೆ ಈ ಕಡೆ ಹುಬ್ಬಳ್ಳಿ ಭಾಗದಲ್ಲಿ 3 ಇದೆ ಅಂತಂದು. ಸೊ ಅಲ್ಲಿ ಅವಶ್ಯಕತೆ ಬಿದ್ದರೆ ಯಾವ ರೀತಿ ನಾವು ಇನ್ನೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಇರ್ಬೋದು. ಸೊ ಎಲ್ಲ ಸಮಗ್ರವಾಗಿ ನಾವು ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಆದಷ್ಟು ಬೇಗ ಒಂದು ರಿಲೀಫ್ ಕೊಡುವಂಥ ಕೆಲಸ ಅಂತೂ ಮಾಡ್ತೀವಿ. ಇನ್ನು ಹುಬ್ಬಳ್ಳಿಯಲ್ಲಿ ಹೆಚ್ಚಾಗ್ತಿರುವಂತಹ ಕ್ರೈಮ್ ಹೊಸ ಕಮಿಷನರ್ಗೆ ದೊಡ್ಡ ಸವಾಲು. ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಕಳೆದ 6 ತಿಂಗಳಲ್ಲಿ ಹೆಚ್ಚು ಕಡಿಮೆ 12 ಕೊಲೆ ಆಗಿವೆ. ಬಹುತೇಕ ಕೊಲೆಗಳ ಹಿಂದೆ ಇರೋದು ಗಾಂಜಾ ಘಾಟು. ಹುಬ್ಬಳ್ಳಿಯಲ್ಲಿ ಗಾಂಜಾ ಮಾರಾಟ ಬಲು ಜೋರಾಗಿಯೇ ನಡೀತಾ ಇದೆ. ಗಾಂಜಾ ಗುಂಪಿನಲ್ಲಿ ಇನ್ನೂ ಮೀಸೆ ಮೂಡದ ಹುಡುಗರು ರೌಡಿಗಳಾಗ್ತಿದ್ದಾರೆ. ಗಾಂಜಾ ಗುಂಗಿನಲ್ಲಿ ಚಾಕು ಚೋರಿಯನ್ನ ಹಾಕೋದು ಕಾಮನ್ ಆಗಿಬಿಟ್ಟಿದೆ. ಗಾಂಜಾ ಮಾರಾಟ ಮಾಡೋದು ಪೊಲೀಸರಿಗೆ ಗೊತ್ತಿಲ್ಲ ಅಂತೇನಿಲ್ಲ, ಗೊತ್ತಿದ್ರೂ ಸುಮ್ಮನಿರೋದು ಹಲವಾರು ಅನುಮಾನಕ್ಕೆ ಕಾರಣವಾಗ್ಬಿಟ್ಟಿದೆ. ಒಟ್ಟಾರೆ ಹುಬ್ಬಳ್ಳಿಗೆ ಹೊಸ ಕಮಿಷನರ್ ಏನೋ ಬಂದ್ರು, ಆದ್ರೆ ಅವರ ಮುಂದೆ ಸಾಕಷ್ಟು ಸವಾಲು ಇರೋದಂತೂ ಸುಳ್ಳಲ್ಲ. ಹೊಸ ಕಮಿಷನರ್ ಸವಾಲುಗಳನ್ನ ಹೇಗೆ ನಿಭಾಯಿಸ್ತಾರೆ, ಛೋಟಾ ಮುಂಬೈನಲ್ಲಿ ಹದಗೆಟ್ಟ ಕಾನೂನು ಸರಿದಾರಿಗೆ ತರ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.